Hi friends, welcome back to our channel. Ivattu one casual vlog, that is a normal Sunday vlog. Actually, ನಾವು ಇಲ್ಲಿ ಅತ್ತೆಯವರು ಪೂಜೆ ಮಾಡಿಸ್ತಿದ್ರು, ಸೊ ನಾವು ದೇವಸ್ಥಾನಕ್ಕೆ ಬಂದಿದ್ದೀವಿ. ಕುಣಿಕಲ್ ಹತ್ರ ಮುಲ್ಕಟ ಮಾತೆ ಅಂತ ಇದರಲ್ಲೆಲ್ಲ ಇಟ್ಕೊಂಡು ಆಟ ಆಡೋಕ್ಕೆಲ್ಲ ಚೆನ್ನಾಗಿರುತ್ತಲ್ಲ. ಅಲ್ಲಿ ಒಂದು ಫ್ಯಾಮಿಲಿ ಇದೆ, ನಮ್ಮ ಫ್ಯಾಮಿಲಿ ಈ ಕಡೆ ಇದೆ, ಇಲ್ಲಿದೆ. ಸೊ ಬನ್ನಿ, ಅಲ್ಲಿ ಹೋಗೋಣ. ಏನು ಮಾಡ್ತಾ ಇದ್ದಾರೆ ಅಂತ ನೋಡೋಣ. ಏನು ಮಾಡ್ತಿದ್ಯಮ್ಮ? ಉಪ್ಪಿಟ್ಟು. ನಾವು ಬೆಳಗ್ಗೆ ಬೇಗ ಬಂದಿದ್ವಿ, ಅದಕ್ಕೆ ಇಲ್ಲಿ ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಎವ್ರಿ ಇಯರ್ ಬರ್ತೀವಿ, ಸೊ ಇಲ್ಲಿ ಆರತಿ ಮಾಡೋಕ್ಕೋಸ್ಕರ ತಂಬಿಟ್ಟು ಮಾಡ್ತಾ ಇದ್ದಾರೆ. ಹೌದಾ? ನೀವು? ನಾವು ನೋಡಿ ಬಿರಿಯಾನಿ ಮಾಡ್ತಾ ಇದ್ದೀವಿ. ಅನ್ಕೋಬೇಡಿ, ಬಿರಿಯಾನಿ ಇದೆ. ಬಿರಿಯಾನಿನಾ? ಬಟ್ ಅಲ್ಲಿ ಟೊಮ್ಯಾಟೋನ ಕಾಣಿಸ್ತಿದೆ, ಅದಕ್ಕೆ ಟೊಮ್ಯಾಟೋ ಬಾತ್ ಅನ್ಕೋಬೇಡಿ. ನೀವೇನು ಹಾಕಿದಾಗ ನೋಡ್ಬೇಕು. ನೀವೇನು ಮಾಡ್ತಿದ್ದೀರಾ? ಆಯಿಲ್ ಹಾಕ್ತಾ ಇದ್ದೀವಿ. ಎಣ್ಣೆ ಹೂಯಿದೆ. ಕೋಳಿ ಚಿಕನ್. ಓಕೆ, ನೀವೇನು ಮಾಡ್ತಾ ಇದ್ದೀರಾ? ನೀರು ಕುಡಿತಾ ಇದ್ದೀರಾ? ನೀವು? ಲೆಮನ್ ಜ್ಯೂಸ್. ಓಕೆ, ಅವರು ಕುಕ್ ಮಾಡಿ ಕುಕ್ ಮಾಡಿ ತುಂಬ ಸುಸ್ತಾಗ್ಬಿಟ್ಟಿದ್ದಾರೆ. ಜ್ಯೂಸ್ ಇಸ್ಕೊಳ್ಳೋಷ್ಟು ಟೈಮ್ ಇಲ್ಲ ಅವ್ರಿಗೆ.
ಸೊ ನಾನು ಹೇಳಿದೆ ಅಲ್ವಾ ನಾವು ಎವ್ರಿ ಇಯರ್ ಬರ್ತೀವಿ ಅಂತ. ಈ ವಿಡಿಯೋ 2 ಇಯರ್ಸ್ ಬ್ಯಾಕ್ದು. ಆ್ಯಕ್ಚುಲಿ ಅಲ್ಲಿ ಏನಾಗಿತ್ತು ಅಂದರೆ ಕೋಳಿ ತಪ್ಪಿಸ್ಕೊಂಡ್ಬಿಟ್ಟಿತ್ತು, ಎಷ್ಟು ಆಟ ಆಡಿಸ್ತು ಅಂದರೆ. ಸೊ ಆಮೇಲೆ ಕೊನೆಗೂ ಸಿಕ್ತು. ಸೊ ಎಲ್ಲ ಊಟ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ. ಒಂದಿವೆ ಬರುವಾಗ ಅಲ್ಲಿ ಪಂಚಮುಖಿ ಆಂಜನೇಯದು ಸ್ಟ್ಯಾಚು ಇದೆ ಅಂತ ಗೊತ್ತಾಯಿತು. ಸೊ ಅಲ್ಲಿ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. 161 ಫೀಟ್ ಹೈಟ್ ಇತ್ತು, ತುಂಬ ಚೆನ್ನಾಗಿತ್ತು. ನೀವು ಯಾರಾದರೂ ಕುಣಿಗಲ್ ಸೈಡ್ ಹೋದಾಗ ಈ ಟೆಂಪಲ್ಗೆ ಹೋಗೋದನ್ನು ಮಿಸ್ ಮಾಡಲೇಬೇಡಿ.